ಒಂದು ಹಿಟ್ಟಾಗಿರೋ ಸಿನಿಮಾದ ಒಂದು ಪಾತ್ರದ ಪ್ರೀಕ್ವೆಲ್ ಕಥೆಯನ್ನು ಎಷ್ಟು ಎಂಗೇಜಿಂಗ್ ಆಗಿ ಬರ್ಕೋಬೋದು ಅನ್ನೋದನ್ನು ಈ ಸಿನಿಮಾ ಹೇಳುತ್ತೆ ಆ್ಯಂಡ್ ಆ ಸಿನಿಮಾನೆ ನರ್ತನ್ ಅವರು ಡೈರೆಕ್ಟ್ ಮಾಡಿ ಶಿವರಾಜ್ ಕುಮಾರ್ ಅವರು ರುಕ್ಮಿಣಿ ವಸಂತವರು ಆ್ಯಕ್ಟ್ ಮಾಡಿರುವಂಥ ಭೈರತಿ ರಣಗಲ್ಲು ಸಿನಿಮಾ ಥರಿವ್ಯೂಗೂ ಹೋಗೋಕೆ ನೀವು ಇನ್ನೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯಕ್ಕೆ ಬರೋದಾದರೆ ಎರಡ್ ಸಾವಿರದ ಹದಿನೇಳರಲ್ಲಿ ಬಂದಂತಹ ಮುಫ್ತಿ ಸಿನಿಮಾದ ಬೈರತಿರಣಗಲ್ಲು ಅನ್ನೋ ಪಾತ್ರ ಶಿವಣ್ಣನ ನಟನೆ ಹಾಗೆ ಆ ಪಾತ್ರವನ್ನ ನರ್ತನ್ ಅವರು ಬರೆದುಕೊಂಡಿದ್ದಂತಹ ರೀತಿಯಿಂದ ಒಂದು ಬೇರೆ ನಲ್ಲೇ ಪ್ರೇಕ್ಷಕರನ್ನ ಆವರಿಸ್ಕೊಂಡಿತ್ತು ಸೊ ಈ ಬೈರತಿರಣಗಲ್ಲನ್ನ ಹಿಂದಿನ ಜೀವನ ಹೇಗಿತ್ತು ಅವನ ಬಾಲ್ಯ ಅವನು ಗ್ಯಾಂಗ್ಸ್ಟರ್ ಆಗಿದ್ದು ಹೇಗೆ ಯಾವೆಲ್ಲ ಸವಾಲುಗಳು ಅವನಿಗೆ ಎದುರಾಗ್ತವೆ ಅನ್ನೋದನ್ನೆಲ್ಲ ನೀವು ಸಿನಿಮಾಕ್ಕೆ ಹೋಗಿ ನೋಡೇ ತಿಳ್ಕೋಬೇಕು ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಡೈರೆಕ್ಟರ್ ನರ್ತನ್ ಅವರ ರೈಟಿಂಗ್ ಎರಡು ಗಂಟೆ ಹದಿನಾಲ್ಕು ನಿಮಿಷ ಹೇಗೆ ಅನ್ನೋದು ಗೊತ್ತಾಗಲ್ಲ ಎಲ್ಲೂ ಕೂಡ ಯಾವುದನ್ನು ಹೇಳಿದೆ ಅನ್ವಾಂಟೆಡ್ ಸೀನ್ಸ್ಗಳನ್ನು ಆ್ಯಡ್ ಮಾಡದೆ ಹೇಳಬೇಕಾಗಿರೋದನ್ನ ಬೇಗ ಹೇಳಿ ಎಲ್ಲವನ್ನ ಕನ್ವೆ ಮಾಡ್ತಾರೆ ಆ್ಯಂಡ್ ಮಫ್ತಿಯಲ್ಲಿ ಇದ್ದಂಥ ಸಾಕಷ್ಟು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಬೈರ ತಿರಣಗಲ್ನ ಹೇರ್ ಕಟ್ಟಿಂಗ್ನ ವಿಚಾರ ಅವನ ಕೈಯಲ್ಲಿದ್ದಂತಹ ಪುಸ್ತಕ ಅವನು ಜಾಸ್ತಿ ಯಾಕೆ ಹೊರಗೆ ಬರ್ತಾ ಇರಲಿ ಮನೆಗೆ ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಯಾಕಾಯಿತು ರಘುವೀರ್ ಕಂಡ್ರೆ ರಣಗಲ್ ಸಾಮ್ರಾಜ್ಯವನ್ನು ಹಾಳು ಮಾಡೋಕ್ಕೆ ಪ್ರಯತ್ನಿಸೋದಾದರೂ ಯಾಕೆ ಹೀಗೆ ಪ್ರತಿಯೊಂದಕ್ಕೂ ಕೂಡ ನರ್ತನವರು ಒಂದೊಳ್ಳೆಯ ಕಾರಣಗಳನ್ನು ಬರೆದುಕೊಂಡಿದ್ದಾರೆ ಆ್ಯಂಡ್ ಅಣ್ಣ ತಂಗಿ ಮಧ್ಯೆ ಇದ್ದಂಥ ಒಂದಷ್ಟು ಸೀಕ್ವೆನ್ಸ್ಗಳನ್ನು ತುಂಬ ಚೆನ್ನಾಗಿ ಬರೆದುಕೊಂಡಿದ್ದಾರೆ ಹೆಚ್ಚಿಗೆ ಮಾತಿಲ್ಲ ಅವರಿಬ್ಬರ ನಡುವೆ ನಡೆಯುವಂಥ ಸನ್ನಿವೇಶಗಳು ಆ ಪಾತ್ರಗಳ ಎಕ್ಸ್ಪ್ರೆಷನ್ ಎಲ್ಲವನ್ನ ಕನ್ವೆ ಮಾಡ್ತಿತ್ತು ಆ್ಯಂಡ್ ಸಿನಿಮಾದ ಪ್ರೀ ಇಂಟರ್ವೆಲ್ ನಲ್ಲಿ ಎಮೋಷನ್ ಪಾರ್ಟನ್ನು ತುಂಬಾ ತುಂಬಾನೇ ಚೆನ್ನಾಗಿ ಬರ್ಕೊಂಡಿದ್ದಾರೆ ಇದು ತುಂಬಾನೇ ಮುಖ್ಯವಾದಂಥ ಪಾಯಿಂಟ್ ಆ್ಯಂಡ್ ಇದು ವರ್ಕ್ ಆಗಿದೆ ಕೂಡ ಆ್ಯಂಡ್ ಇಂಟರ್ವೆಲ್ ಕೂಡ ಸಖತ್ ಇಷ್ಟ ಆಯಿತು ಎಕ್ಸ್ಪೆಕ್ಟೆಡ್ ಇಂಟರ್ವೆಲ್ ಏ ಬಟ್ ಅದರ ಪ್ರೆಸೆಂಟೇಷನ್ ಎಂಗೇಜಿಂಗ್ ಆಗಿ ಇಡುತ್ತೆ ಆ್ಯಂಡ್ ಒಂದಷ್ಟು ಸೀನ್ಸ್ಗಳು ಕಾಲು ಮುಟ್ಟೋದು ಐ ವಿತ್ನೆಸ್ ಫಯರ್ ಸೀನ್ ತುಲಾಭಾರ ಮಾಡೋ ಅಂಥದ್ದು ಒಂದೊಳ್ಳೆ ಎಲಿವೇಶನ್ ಅನ್ನು ಕ್ರಿಯೇಟ್ ಮಾಡ್ತವೆ ಆ್ಯಂಡ್ ಡೈಲಾಗ್ ಕೂಡ ತುಂಬಾ ಚೆನ್ನಾಗಿ ಬರೆದುಕೊಂಡಿದ್ದಾರೆ ನಿಮ್ಮ ಬಂದೂಕಿನಲ್ಲಿರುವ ಬುಲೆಟ್ಗೆ ಹೇಳಿ ಹೋಗಿ ನೋಡೋಕೆ ಅನ್ನೋದು ಇವನ್ ಒಬ್ಬನಿಗೆ ಯೂನಿಫಾರಮ್ ಇಲ್ಲ ಕರ್ಕೊಂಡು ಹೋಗಿ ಹಾಕಿಸಿ ಅನ್ನೋದು ಶಾಪ ತಟ್ಟಬೇಕಲ್ಲ ಅನ್ನೋದು ಇನ್ನೂ ಸಾಕಷ್ಟು ಇವೆ ಆ್ಯಂಡ್ ಸಖತ್ ಇಷ್ಟ ಆಗ್ತವೆ ಕೂಡ ಆ್ಯಂಡ್ ಬರುವಂಥ ಪಾತ್ರಗಳು ಯಾವೂ ಕೂಡ ಡಮ್ಮಿ ಅನ್ಸಲ್ಲ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ ಹೀಗೆ ಬಂದು ಹೋಗೋ ಪಾತ್ರ ಕೂಡ ಒಂದು ಅಟೆನ್ಷನನ್ನು ತಗೊಳ್ಳುತ್ತೆ ಎಕ್ಸಾಂಪಲ್ಗೆ ಹೇಳೋದಾದರೆ ಆ ಕ್ಲರ್ಕ್ ಪಾತ್ರ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇನ್ನೂ ಪರ್ಫಾಮೆನ್ಸ್ ಶಿವಣ್ಣರ ಬಗ್ಗೆ ಏನು ಹೇಳೋದು ಬೈರತಿ ರಣಗಲು ಪಾತ್ರ ಹಿಟ್ ಆಗೋಕೆ ಅವರ ಎಫರ್ಟ್ ಕೂಡ ತುಂಬಾ ಜಾಸ್ತಿ ಇದೆ ಆ ಸಟಲ್ಡ್ ಎಕ್ಸ್ಪ್ರೆಷನ್ ಆ ಒಂದು ಪ್ರೆಸೆನ್ಸನ್ನು ಶಿವಣ್ಣ ಹ್ಯಾಂಡಲ್ ಮಾಡಿರೋ ರೀತಿ ಸಖತ್ ಇಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಲಾಯರ್ ಬೈರತಿ ರಣಗಲ್ಗೂ ಗ್ಯಾಂಗ್ಸ್ಟರ್ ಬೈರತಿ ರಣಗಲ್ಗೂ ಇರುವಂತಹ ಒಂದು ಚೇಂಜ್ ಓವರನ್ನು ಶಿವಣ್ಣ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಆ್ಯಂಡ್ ರುಕ್ಮಿಣಿ ವಸಂತವರು ಕೂಡ ಇರೋವಂಥ ಜಾಗಗಳಲ್ಲಿ ಇಷ್ಟ ಆಗ್ತಾರೆ ಆ್ಯಂಡ್ ರವಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿತ್ತು ಸಾಕಷ್ಟು ಎಲಿವೇಶನ್ ಸೀನ್ಸ್ಗಳಲ್ಲಿ ಇರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವುಗಳನ್ನು ಎತ್ತಿ ಹಿಡಿತವೆ ಆ್ಯಂಡ್ ಸಾಂಗ್ಸ್ಗಳು ಅವುಗಳ ಸಾಹಿತ್ಯ ಕೂಡ ಚೆನ್ನಾಗಿತ್ತು ಇನ್ನೂ ಸಿನಿಮಾದಲ್ಲಿ ಬದಲಾಗ್ಬೋದಿತ್ತು ಅಂತ ಅನಿಸಿದ್ದು ರುಕ್ಮಿಣಿ ವಸಂತವರ ಪಾತ್ರವನ್ನು ಇನ್ನೂ ಚೆನ್ನಾಗಿ ಬರ್ಕೋಬೋದಿತ್ತು ಆ ಪಾತ್ರಕ್ಕೆ ಒಂದು ಒಳ್ಳೆಯ ಸ್ಟಾರ್ಟ್ ಮತ್ತು ಎಂಡಿಂಗ್ ಇದೆ ಬಟ್ ಅದನ್ನು ಕಥೆಯಲ್ಲಿ ಇನ್ನೊಂದಷ್ಟು ಯೂಸ್ ಮಾಡ್ಕೋಬೋದಿತ್ತು ಅಂತ ಅನ್ನಿಸ್ತು ಆ್ಯಂಡ್ ಭೈರತಿ ರಣಗಲು ಗ್ಯಾಂಗ್ಸ್ಟರ್ ಆದ ನಂತರ ಒಂದಷ್ಟು ಚಾಲೆಂಜಿಂಗ್ ಸೀಕ್ವೆನ್ಸ್ಗಳು ಇದ್ರೆ ಚೆನ್ನಾಗಿರ್ತಿತ್ತು ಸಿನಿಮಾದಲ್ಲಿ ಸಾಕಷ್ಟು ಇವೆ ಬಟ್ ಅವನ ಲಾಯರ್ ಬ್ರೈನನ್ನು ಕೆಣಕೋ ಹಾಗೆ ಒಂದಷ್ಟು ಸೀಕ್ವೆನ್ಸ್ಗಳು ಇದ್ದಿದ್ದರೆ ಮಜಾ ಕೊಡ್ತಿತ್ತು ಅಂತ ಅನ್ನಿಸುತ್ತೆ ಇದಿಷ್ಟು ನನ್ನ ರಿವ್ಯೂ ನೀವು ಈಗ ಆಲ್ರೆಡಿ ಸಿನಿಮಾವನ್ನು ನೋಡಿದರೆ ನಿಮಗೆ ಅನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಓವರ್ ಆಲ್ ಆಗಿ ಹೇಳೋದಾದರೆ ನರ್ತನ್ ಅವರ ಬರವಣಿಗೆ ಅವರ ಟ್ರೀಟ್ಮೆಂಟ್ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ಶಿವಣ್ಣನವರ ಸ್ಕ್ರೀನ್ ಪ್ರೆಸೆಂಟ್ಸ್ ನೀವು ಎಂಜಾಯ್ ಮಾಡ್ತೀರಾ ಸೊ ನೀವು ನೋಡಬಹುದಾದ ಆ್ಯಂಡ್ ನೋಡಲೇಬೇಕಾದಂಥ ಸಿನಿಮಾ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟಿವ್